ಏನಾದರೂ ಮಾತಾಡೋದಿತ್ತ ಮಾಧವಣ್ಣ? ಇಲ್ಲ ಇಲ್ಲ, ಅಂಥದ್ದೇನಿಲ್ಲ. ಮಾಧವ್. ಓ, ಅಂದರೆ ಅತ್ತಿಗೆಗೇನೋ ಮಾತಾಡೋದಿದೆ ಅಂತಾಯ್ತು, ಹೇಳಿ ಅತ್ತಿಗೆ. ಅಕ್ಷಯ್, ನಾವು ಒಬ್ಬ ಲಾಯರ್ನ ಅಪಾಯಿಂಟ್ ಮಾಡ್ಕೋತಾ ಇದ್ದೀವಿ. ಅತ್ತಿಗೆ, ಲಾಯರಾ? ಏನಕ್ಕಿದಲ್ಲ ರಘು, ಇಲ್ಲಿ ನಡೀತಾ ಇರೋ ಯಾವುದೇ ಘಟನೆಗೂ ನಮಗೂ ಸಂಬಂಧ ಇಲ್ಲ ಅಂದ್ರೂ ಸುಮ್ಮನೆ ನಮ್ಮನ್ನು ತಡೆದಿಟ್ಟಿದ್ದಾರೆ. ಅದು ನಾನು ಹೇಳ್ತಾ ಇಲ್ಲ, ಕಾನೂನು ಹೇಳ್ತಾ ಇರೋದು. ಸರಿ, ಅದಕ್ಕೆ ಕಾನೂನೇ ಉತ್ತರ ಕೊಡಲಿ ಅಂತ ನಾವು ಲಾಯರ್ನ ಅಪಾಯಿಂಟ್ ಮಾಡ್ಕೋತಾ ಇದ್ದೀವಿ. ವಾವ್, ಒಪ್ಪದೆ ಇದನ್ನ. ನಿಮ್ಮ ಯೋಚನೆ ಸರಿಯಾಗೇ ಇದೆ. ಎನಿವೇಸ್, ನಿಮ್ಮ ಹಕ್ಕು ಕೂಡ ಅದು. ನಾನೇ ಹೇಳ್ತೀನಲ್ಲ, ಅಪಾಯಿಂಟ್ ಮಾಡಿ ಒಂದು ಲಾಯರ್ನ. ಆದರೆ ಅದಕ್ಕೂ ಮುಂಚೆ ನನ್ನ ಮಾತು ಸ್ವಲ್ಪ ಕೇಳಿ. ಒಬ್ಬ ಫ್ರೆಂಡಾಗಿ ಹೇಳ್ತೀನಿ, ದಯವಿಟ್ಟು ಕೇಳಿ. ಕೇಸ್ ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಕನ್ಫ್ಯೂಸಿಂಗ್ ಆಲ್ಸೋ. ಸೊ ಒಳ್ಳೆ ಲಾಯರ್ ಬೇಕಾಗುತ್ತೆ, ಮತ್ತು ಅವ್ರ ಫೀಸು. ಆಮೇಲೆ ನೀವೇನೋ ಬೆಂಗ್ಳೂರಿಗೆ ಹೋಗ್ಬಿಡ್ತೀರಾ, ಅದ್ರವ್ರು ಕರೆದಾಗೆಲ್ಲ ವಾಪಸ್ ಇಲ್ಲಿಗೆ ಬರಬೇಕು, ಮತ್ತೆ ಬೆಂಗ್ಳೂರಿಗೆ ಹೋಗಬೇಕು, ಎರಡೆರಡು ಕಡೆ ಓಡಾಟ. ಯೋಚನೆ ಮಾಡಿ. ಅದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇನ್ನು ಸ್ವಲ್ಪ ದಿನ ನನಗೆ ಟೈಮ್ ಕೊಡಿ, ಈ ಕೇಸ್ ಸಾಲ್ವ್ ಆಗೋಗುತ್ತೆ. ಸ್ವಲ್ಪ ದಿನ ಅಂದರೆ? ಹೇಳೋಕ್ಕಾಗಲ್ಲ, ಎರಡು ಅವರಲ್ಲಿ ಸಾಲ್ವ್ ಆಗ್ಬೋದು. ಎರಡು ದಿನ, ಎರಡು ವಾರ, ಎರಡು ತಿಂಗಳು, ಆರು ತಿಂಗಳು ಆಗ್ಬೋದು. ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ, ಸುಮ್ಮನೆ ಈ ತಲೆ ಬಿಸಿ ಬದಲು ನನಗೆ ಕೋಆಪರೇಟ್ ಮಾಡಿ. ಎನಿವೆ, ನಾನು ರಘು ಬಂದಿದ್ದು ನೀವು ಬೆಂಗಳೂರಿಗೆ ಹೊರಡೋದನ್ನು ನನಗೋಸ್ಕರ ಕ್ಯಾನ್ಸಲ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ. ಸೊ ಲಾಯರ್ನ ಅಪಾಯಿಂಟ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ. ರಘು, ಹೊರಡೋಣ.